ಇಂದು ವಿಜಯಪುರದ ಡಿ ಸಿ ಕಚೇರಿ ಎದುರು ಇದ್ದೇವೆ ಡೋಣಿ ರೈತ ಸಮಿತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಅವರ ಸಮಸ್ಯೆ ಏನಿದೆ ಅಂತ ಕೇಳೋಣ ಬನ್ನಿ ನಮ್ಮ ಜೊತೆಗಿದ್ದಾರೆ ಬಾಳು ಅವರು ಅವರೇ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಏನಾಗಿದೆ ಸರ್ ಸಮಸ್ಯೆ ನೀವು ಜಿಲ್ಲಾ ಅಧಿಕಾರಿಗಳಿಗೆ ಯಾಕೆ ಯಾಕೆ ಮನವಿಯನ್ನ ನೀಡಿದ್ರಿ ನಮಸ್ಕಾರ ನಾವು ಜಲ್ ಸಂಸ್ಥೆಯಿಂದ ಮತ್ತು ಡೋಣಿ ನದಿ ಡೋಣಿ ನದಿ ರೈತರ ಹೋರಾಟ ಸಮಿತಿ ಮತ್ತು ಜಲ ಬಿರಾದರಿ ಸಹಯೋಗದಲ್ಲಿ ವಿಜಯಪುರದಲ್ಲಿ ಕಳೆದ ಎರಡು ವರ್ಷಗಳಿಂದ ನಾವು ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಡೋಣಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತು ಹೆಚ್ಚು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಹರಿದಿದೆ ಬಿಜಾಪುರದ ಐದು ನದಿಗಳಲ್ಲಿ ಇದು ಒಂದು ಕೂಡ ಪ್ರಮುಖ ನದಿ ವಿಜಯಪುರದ ಅವಿಭಜಿತ ವಿಜಯಪುರ ಪಂಚ ನದಿಗಳ ಜಿಲ್ಲೆ ಅದರಲ್ಲಿ ಡೋಣಿ ನದಿ ಪ್ರತಿ ವರ್ಷ ಮಳೆಗಾಲ ಬಂದಾಗ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ತಲೆನೋವು ಆಗ್ತಾ ಇದೆ ಆ ರೀತಿ ಡೋಣಿ ನದಿ ಆತಂಕ ಸೃಷ್ಟಿ ಮಾಡುವಂಥದ್ದು ಆಗ್ತಾಯಿದೆ ಯಾಕೆ ಆತಂಕ ಯಾಕೆ ತಲೆನೋವು ಅಂತ ಹೇಳ್ತೀವಿ ಅಂದರೆ ಮಳೆಗಾಲ ಆರಂಭ ಆದರೆ ಸಾಕು ಡೋಣಿ ನದಿ ಎಡಭಾಗದಲ್ಲಿ ದಡ ಬಲಭಾಗದಲ್ಲಿ ಇರ್ತಕ್ಕಂಥ ಎರಡೂ ಬದಿಯ ರೈತರು ತಮ್ಮ ಜಮೀನುಗಳನ್ನು ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಜಮೀನು ಮಣ್ಣು ಕೊಚ್ಕೊಂಡು ಹೋಗ್ತದೆ ನೀರು ಬಂದು ಊರಲ್ಲಿ ಹೋಗ್ತವೆ ಅವರು ಬೆಳೆಗಳನ್ನು ನಾಶ ಆಗ್ತವೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಬ ರೈತ ಲಕ್ಷಾಂತರ ರೂಪಾಯಿ ತಮ್ಮ ಬೆಳೆಯನ್ನು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿದೆ ಹಾಗಾಗಿ ನಾವು ವಿಜಯಪುರದ ಜಿಲ್ಲೆಯ ವಿಜಯಪುರ ಜಿಲ್ಲಾ ಜಲ ಬಿರಾದರಿಯ ನೇತೃತ್ವದಲ್ಲಿ ಹೊನವಾಡ ಗ್ರಾಮದಿಂದ ಅಪ್ ಟು ತಾಳೀವ್ಕೋಟೆವರೆಗೆ ಅಭಿಯಾನ ಮಾಡಿದೀವಿ ಆ ರೈತರಲ್ಲಿ ಜಾಗೃತಿ ಮೂಡಿಸಿದ್ದೀವಿ ಹಾಗಾಗಿ ರೈತರು ಇವತ್ತು ಸಂಘಟಿತರಾಗಿದ್ದಾರೆ ದೋಣಿ ನದಿ ಎತ್ತಬೇಕು ಅಲ್ಲಿರ್ತಕ್ಕಂಥ ಕಂಟಿಗಳನ್ನು ತೆರವುಗೊಳಿಸಬೇಕು ಜೊತೆಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ಬ್ರಿಡ್ಜಸ್ಗಳು ಅಂದರೆ ಸೇತುವೆಗಳನ್ನು ತೆರವುಗೊಳಿಸಿ ಮತ್ತೆ ನದಿಯನ್ನು ಹೊಸ ರೂಪ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಭಿಯಾನ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಈ ಹಿಂದೆ ಹಲವಾರು ಬಾರಿ ಹಿಂದೆ ಇರತಕ್ಕಂಥ ಮೂರು ಜನ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ವಿ ಆ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಇವತ್ತು ನರೇಗಾದಲ್ಲಿ ಹೂಳೆತ್ತುವಂಥ ಕೆಲಸ ಮಾಡಲಿಕ್ಕೆ ಮ ಹಿಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದ್ದಾರೆ ಹಾಗಾಗಿ ನಾ ಇವತ್ತು ಅದನ್ನು ಸ್ವಾಗತ ಮಾಡ್ತಾ ಮುಂದಿನ ದಿನಗಳಲ್ಲಿ ಬೇಸಿಗೆ ಮತ್ತು ಬರಗಾಲದ ವಾತಾವರಣದಲ್ಲಿ ಕೂಡ ಫೆಬ್ರವರಿಯಿಂದ ಅಪ್ಟು ಮೇವರೆಗೆ ನಾಲ್ಕು ತಿಂಗಳಲ್ಲಿ ಆ ಕಾಮಗಾರಿಯನ್ನು ತೀವ್ರಗೊಳಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಡ ತರುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭಿಯಾನ ಆರಂಭವಾಗಿದೆ ರೈತರು ಕೂಡ ಜಾಗೃತರಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒಂದು ಮನವಿನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ಇದ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಇನ್ನೊಬ್ರು ರೈತರೊಂದಿಗೆ ನಾನು ಮಾತಾಡ್ತೀನಿ ಬನ್ನಿ ಹಾಗಿದ್ರೆ ಸರ್ ಈ ಈಗ ಎಷ್ಟು ಬಾರಿ ನೀವು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರಿ ಇದ್ರ ಬಗ್ಗೆ ನಾವು ಈ ಬಿಜಾಪುರ ಈ ಹೊಸದೇನಿಲ್ಲ ಈ ಬಿಜಾಪುರಿಗೆ ಯಾವತ್ತೂ ಬರಗಾಲದ ಹಣಿ ಪಟ್ಟೆ ಕಟ್ಟಿಟ್ಟಿದ್ದು ಬುತ್ತಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇಪ್ಪತ್ತು ವರ್ಷದಿಂದ ನಾವು ಸತತ ಈ ಢೋ ಎಲ್ಲ ನದಿಗಳ ಬಗ್ಗೆ ನಾವು ಕಾಳಜಿ ವಹಿಸ್ಲಿಕ್ಕೆ ಆಡಳಿತ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಈ ಮಂಡಿಸ್ತಾ ಇದ್ದೇವೆ ಈ ರೈತರಿಗೆ ಇದು ಈ ಐದು ನದಿಗಳ ಬರೀ ಒಂದು ಜಿಲ್ಲೆಯಲ್ಲಿ ಇರುವುದು ಒಂದು ವರದಾನ ಆಗಬೇಕಾಗಿತ್ತು ಇದು ಯಾವತ್ತೂ ಶಾಶ್ವತ ಬರಗಾಲ ಜಿಲ್ಲೆ ಘೋಷಿತವಾಗಿದೆ ಇಂತಹ ಪರಿಸ್ಥಿತಿ ಇದು ನಾವು ಮಾಡಿದ್ದು ವೈಖರಿತನ ಇವತ್ತಿಗೆ ಈ ಪರಿಸ್ಥಿತಿಗೆ ನಾವೇ ಕಾರಣ ಈ ಈ ವೈಜ್ಞಾನಿಕವಾಗಿ ಈ ಡ ಈಗಾಗಲೇ ಬಾಳು ಅವರು ಈಗ ಈ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಈ ಸೊ ಈ ಸೇತುವೆಗಳ ನಾವು ಮೊನ್ನೆ ತಾನೇ ಈಗ ಹೋದ ವರ್ಷ ಸಾಕಷ್ಟು ಕೆಲಸ ಆಗಿದೆ ಕೆಲಸ ಮಾಡುವಾಗ ಈ ಪರಿಸ್ಥಿತಿಯಲ್ಲಿ ನಾವು ಹೂಳು ಎತ್ತಲಿಕ್ಕೆ ಬರ್ತಾ ಇಲ್ಲ ಈ ಡೋಣಿ ಹೂಳು ಎತ್ತುವಾಗ ರೈತರ ಜಮೀನ ಆ ಇರುವಲ್ಲೇ ಈ ಸೇತುವೆ ಕಟ್ಟಿದ್ದಾರೆ ಆ ಖರಿಯ ಖರಾಬ್ ಜಮೀನು ಬಿಟ್ಟು ಇಂತಹ ಅವೈಜ್ಞಾನಿಕವಾಗಿ ಈ ಸೇತುವೆಗಳು ಕಟ್ಟುವುದರಿಂದ ಇದು ಹೂಳ ಬರೀ ಹೂಳು ಎತ್ತ ಹೂಳು ತುಂಬಿಸಲಿಕ್ಕೆ ಅಥವಾ ಹೂಳು ಸಂಗ್ರಹಣೆ ಮಾಡಲಿಕ್ಕೆ ಈ ಸೇತುವೆಗಳ ಇರುವುದರಿಂದ ಅದು ವರದಾನ ಆಗೋದು ಬಿಟ್ಟು ಅದು ಶಾಪಾಗಿದೆ ಈ ಒಂದು ಕೈಲಿಂದ ಚಪಾಳಿ ತಟ್ಟಲಿಕ್ಕೆ ಆಗೋದಿಲ್ಲ ಈಗಾಗಲೇ ಒಂದು ವರದಾನ ಮಾಡಿದ್ದೆ ಅಂತಂದರೆ ಆಗಿನ ಕಾಲ ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿಯಲ್ಲಿ ಕೆ ಬಿ ಜೆ ಎನ್ ಎಲ್ಲಿಗೆ ಈ ಯೋಜನೆ ರೂಪಿಸಲಿಕ್ಕೆ ಮಾನ್ಯ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಮಾನ್ ಎಸ್ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಈ ಯೋಜನೆ ರೂಪಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಆ ವೆಬ್ ಆ ಯೋಜನೆ ಹಂತ ಹಂತವಾಗಿ ಈ ಮಾಡಲಿಕ್ಕೂ ಸಂಪೂರ್ಣ ಹೂಳು ಎತ್ತಲಿಕ್ಕೂ ಆ ಯೋಜನೆಯನ್ನು ರೂಪಿಸಿದ್ದಾರೆ ಅದು ಆ ಯೋಜನೆ ಏನದು ಈ ಡೋಣಿಗೆ ಕೆ ಬಿ ಜೆ ಅವರಿಗೆ ಒಪ್ಪಿಸಿದ್ದು ಒಪ್ಪಿಸಿ ಇದಕ್ಕೆ ಬಜೆಟ್ ಮಂಡನೆ ಮಾಡಿ ಇದಕ್ಕೆ ಅವಕಾಶ ಮಾಡಿ ಇದು ಒಂದು ಶಾಶ್ವತ ಯೋಜನೆ ಒಂದು ವರದಾನ ಆಗಿ ಆಗಲಿಕ್ಕೆ ಸಾಧ್ಯತೆ ಇದೆ ಈಗ ನೀವು ಎಷ್ಟೇ ಬಾರಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೀರಿ ಅದಕ್ಕೆ ಏನಾದರೂ ಅವರು ಪರಿಹಾರ ನೀಡಿದರ ಪರಿಹಾರ ಸುನಿಲ್ ಕುಮಾರ್ ಡಿ ಸಿ ಅವ್ರಿಗೆ ಇರುವಾಗ ಭಾಳ ಒಳ್ಳೆ ಕೆಲಸ ಆಗಿತ್ತು ಅದಕ್ಕೆ ಸಾಕಷ್ಟು ಸಮಸ್ಯೆ ಇದು ಈ ಈ ಯೋಜನೆಗೆ ಹೂಳು ತುಂಬುದು ಹೂಳು ಇರುವುದರಿಂದ ಗಣಿ ಭೂ ಮತ್ತು ಗಣಿಗಾರರಿಗೆ ಅವರು ಅವರು ಒತ್ತಡ ಹೇರಿದ್ದರು ಈ ಹೂಳ ಎತ್ತಲಿಕ್ಕೆ ಸಾಧ್ಯತೆ ಇಲ್ಲ ಇದಕ್ಕೆ ರಾಯಲ್ಟಿ ತುಂಬಬೇಕಂತ ಹೇಳಿ ಆಗಿನ ಜಿಲ್ಲಾಧಿಕಾರಿ ಸುನಿಲ್ ಕುಮಾರ್ ಸಾಹೇಬರು ಅವರು ಇದಕ್ಕೆ ಸೂಕ್ತ ಪರಿಹಾರ ಕಂಡು ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಹೂಳನ್ನು ಯಾವುದೇ ರೀತಿಯಿಂದ ಮಾರಾಟ ಆಗಬಾರ್ದು ಯಾವುದೇ ಮರಳ ಸಾಕಾಣಿಕೆ ಆಗಬಾರ್ದು ಅಂತ ಹೇಳಿ ಹೇಳಿದ್ದು ಒಂದು ವರದಾನ ಆಗಿದೆ ಮತ್ತು ಹಿಂದಿನ ಸಿ ಓ ಅವರು ಸಾಹೇಬ್ರೂ ಈ ಇದಕ್ಕೆ ಅವರು ಆ ನರೇಗಾ ಯೋಜನೆಯಲ್ಲಿ ಈ ಹೂಳು ಎತ್ತಲಿಕ್ಕೆ ಆದೇಶ ನೀಡಿ ಸಾಕಷ್ಟು ಕೆಲಸ ಆಗಿದೆ ಆ ಮಟ್ಟದ ಆಗಿಲ್ಲ ಇದು ಈ ನರೆಗಾಲಲ್ಲಿ ಈ ಯೋಜನೆ ಆಗುವಂಥ ಯೋಜನೆ ಅಲ್ಲ ಇದು ಒಂದು ಭಾರಿ ನೀರಾವರಿ ಅಥವಾ ಈ ಕೆ ಬಿ ಜೆ ಅಡಿಯಲ್ಲಿ ಅಥವಾ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಸೆಂಟ್ರಲ್ ಮತ್ತು ಸ್ಟೇಟ್ನವರು ಇದಕ್ಕೆ ವಹಿಸಿದರೆ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡು ಇದು ಕಾರ್ಯರೂಪಕ್ಕೆ ತಂದರೆ ಇದೊಂದು ವರದಾನ ಆಗ್ತದೆ ಅದು ಟೈಮ್ ಬಾಂಡ್ ಆಯ್ತಂದ್ರೆ ಅಂದ್ರೆ ಈಗಿನ ಈಗಿನ ಪರಿಸ್ಥಿತಿ ಬಹಳ ಒಳ್ಳೆಯ ಸ್ಥಿತಿ ಇದೆ ಮ ಮಳೆಗಾಲ ಇರ ಇಲ್ಲ ಮತ್ತು ಹೂಳು ಎತ್ತಲಿಕ್ಕೆ ಸೂಕ್ತ ಸಮಯ ಅಂತ ಹೇಳುತ್ತಾ ಈ ಬಹಳಷ್ಟು ಈಗ ಮುಂಬರುವ ದಿನ ಬಜೆಟ್ನಲ್ಲಿ ಈ ಈ ಯೋಜನೆಗೆ ಡೋಣಿ ನದಿ ಪೂರ್ಣ ಪುನರ್ಜೀವಿತ ಮಾಡಲಿಕ್ಕೆ ಸರ್ಕಾರ ಮಂಡಿಸಿ ಇದಕ್ಕೆ ಒಂದು ವರದಾನ ನೀಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ರೈತರ ಪರಿಸ್ಥಿತಿ ಗಂಭೀರ ಇರುವುದರಿಂದ ಜನಪರ ಸರ್ಕಾರ ಇದಕ್ಕೆ ವಿಶೇಷ ಕಾಳಜಿ ವಹಿಸ್ಬೇಕಂತ ಹೇಳಿ ನಮ್ಮ ಎಲ್ಲ ಪ್ರತಿನಿಧಿ ಬೇಸ್ಗಿ ಮ ಈ ಮುಗಿಯುವಿಂತ ಪೂರ್ವದಲ್ಲಿ ಈಗ ಸರ ಒಳ್ಳೆ ಒಳ್ಳೆಯ ಅವಕಾಶ ಇದೆ ರೈತರಿಗೂ ಉದ್ಯೋಗಿ ಇಲ್ಲ ಅವರೂ ಸಹಿತ ಇಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಇದು ಖಾತ್ರಿ ಉದ್ಯೋಗ ಖಾತ್ರಿಯಲ್ಲಿ ಅವರು ಸಹಿತ ಸಹಭಾಗಿಯಾಗಿ ಕೆಲಸ ಮಾಡಲಿಕ್ಕೆ ಅವರು ಎಲ್ಲರೂ ತಮ್ಮ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಈ ಎಲ್ಲ ನದಿಗಳ ಜೀವನ ಜೀವ ಪುನರ್ಜೀವಿ ಮಾಡಲಿಕ್ಕೆ ನಾವು ದುಡಿಯೋಣ ಶ್ರಮಿಸೋಣ ಅಂತ ಹೇಳ್ತಾ ಧನ್ಯವಾದಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ರೈತರ ಸಮಸ್ಯೆ ಈ ತರ ಇದೆ ಹೀಗಾಗಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಬೇಗನೆ ಎಚ್ಚೆತ್ತುಕೊಂಡು ಇವರ ಒಂದು ಸಂಕಷ್ಟಕ್ಕೆ ದಾರಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೋತೆ ಅರ್ಚನಾ ಐ ನ್ಯೂಸ್ ವಿಜಯಪುರ